ಅಧಿಕಾರ ಮತದಿಂದ ರಾಜಕಾರಣ ಮಾಡಲು ಸಾಧ್ಯವಿಲ್ಲ ಸಂಸದೀಯ ಪ್ರಜಾಪ್ರಭುತ್ವದ ದೇಗುಲ ವಿಧಾನಸಭೆ ಇಲ್ಲಿ ಜನರ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಪ್ರಸ್ತಾಪಿಸಿ ಪರಿಹಾರ ಪಡೆದುಕೊಳ್ಳುವ ಮನಸ್ಥಿತಿ ಬೆಳೆಸ್ಕೊಳ್ಳಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆ ನೀಡಿದ್ದಾರೆ ಹದಿನಾರನೇ ವಿಧಾನಸಭೆಗೆ ನೂತನವಾಗಿ ಆಯ್ಕೆಯಾದ ಶಾಸಕರುಗಳ ತರಬೇತಿ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಯಾರು ಸಂವಿಧಾನವನ್ನು ಓದಿ ಅರ್ಥ ಮಾಡಿಕೊಳ್ಳೋದಿಲ್ವೋ ಅವರು ಉತ್ತಮ ಶಾಸಕರಾಗಲು ಸಂಸದರಾಗಲು ಸಾಧ್ಯವಿಲ್ಲ ಆದ್ದರಿಂದ ಮೊದಲು ಸಂವಿಧಾನವನ್ನು ಓದಿ ಅದರ ಮೂಲಭೂತ ತತ್ವ ಮತ್ತು ಉದ್ದೇಶಗಳನ್ನು ಅರ್ಥಕೊಳ್ಳಿ ಸದನದ ನಿಯಮಾವಳಿಗಳನ್ನು ನಾವೇ ಮಾಡಿದ್ದೇವೆ ಅದನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡ್ರೆ ಜನರ ಸಮಸ್ಯೆಗಳನ್ನು ನಿಯಮಬದ್ಧವಾಗಿ ಸದನದ ಮುಂದೆ ಮಂಡಿಸ್ಬೋದು ಸಂವಿಧಾನಕ್ಕೆ ವಿರುದ್ಧವಾಗಿ ಕಾನೂನು ಕಾಯ್ದೆಗಳನ್ನು ಮಾಡಲು ಸಾಧ್ಯವಿಲ್ಲ ಅದರಿಂದ ಸಂವಿಧಾನದ ಓದು ಅತ್ಯಗತ್ಯ ಅಂತ ಕರೆಯನ್ನು ನೀಡಿದರು ಈ ಬಾರಿಯ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಗೆದ್ದು ಶಾಸಕರಾಗಿ ಪ ವಿಧಾನಸೌಧಕ್ಕೆ ಎಂಟ್ರಿ ಕೊಡ್ತಿರೋರು ವಿಧಾನಮಂಡಲ ಅಧಿವೇಶನಕ್ಕೆ ಹೋಗಲಿರುವ ಸಜ್ಜಾಗಿರುವಂತಹ ಹೊಸ ಶಾಸಕರನ್ನು ಕರೆದುಕೊಂಡು ಒಂದು ಸಮಾಲೋಚನಾ ಸಭೆ ಅವರಿಗೆ ಒಂದು ಗೈಡೆನ್ಸ್ ಕೊಡೋ ಕೆಲಸವನ್ನು ನಡೀತಾ ಇದೆ ಮೂರು ದಿನಗಳ ಶಿಬಿರ ನೆಲಮಂಗಲದ ಬಳಿಯ ರೆಸಾರ್ಟ್ನಲ್ಲಿ ಇದನ್ನು ಉದ್ಘಾಟಿಸಿ ಸಿ ಎಂ ಸಿದ್ದರಾಮಯ್ಯ ಅವರು ಮಾತನ್ನು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಹಣ ಮತ್ತು ದಿಮಾಕು ಅಧಿಕಾರ ಮತದಿಂದ ರಾಜಕಾರಣ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೊಂದು ಕಡೆ ಸ್ಪೀಕರ್ ಯು ಟಿ ಖಾದರ್ ಅವರು ಮಾತಾಡಿ ರಾಜಕೀಯ ಒಂದು ಸರ್ಕಸ್ ಕಂಪ್ನಿ ಇದ್ದಂತೆ ಇಲ್ಲಿ ಹುಲಿ ಸಿಂಹ ಆನೆ ಕೋತಿ ಎಲ್ಲವೂ ಇರುತ್ತವೆ ಆದರೆ ಎಲ್ಲರೂ ಸಿಂಹ ಆಗಲು ಸಾಧ್ಯವಿಲ್ಲ ಅಂತ ಸ್ಪೀಕರ್ ಯು ಟಿ ಖಾದರ್ ಹೇಳಿದರು ಸರ್ಕಸ್ನಲ್ಲಿ ರಿಂಗ್ ಮಾಸ್ಟರ್ ಹಿಂದೆ ಎಲ್ಲ ಪ್ರಾಣಿಗಳು ಹೋಗ್ತವೆ ಹಾಗೆ ನೀವು ರಾಜಕೀಯದಲ್ಲಿ ರಿಂಗ್ ಮಾಸ್ಟರ್ ಆಗಬೇಕು ಅಂತ ಸಲಹೆಯನ್ನು ಕೂಡ ನೀಡಿದರು ನಿಜ ಮೊದಲ ಬಾರಿಗೆ ಸಾಕಷ್ಟು ಒಳ್ಳೆ ಉದ್ದೇಶಗಳನ್ನ ಇಟ್ಕೊಂಡು ಜನಸೇವೆ ಜನಾರ್ದನ್ ಸೇವೆ ಅನ್ನೋ ಲೆಕ್ಕಾಚಾರದಲ್ಲಿ ರಾಜಕೀಯಕ್ಕೆ ಬಂದಿರ್ತಾರೆ ಆದರೆ ವ್ಯವಸ್ಥೆ ಹಾಳು ಮಾಡಾಕ್ಬಿಡುತ್ತೆ ಮೊದಲನೇ ಸಲ ಎಲೆಕ್ಷನಿಗೆ ನಿಂತ್ಕೊಂಡಾಗ ಡಿಕ್ಲೇರ್ ಮಾಡ್ಕೊಳ್ಳೋ ಅವರ ಆಸ್ತಿ ಪಾಸ್ತಿಗೂ ಎರಡನೇ ಸಲ ನಾಮಿನೇಷನ್ ಫೈಲ್ ಮಾಡುವಾಗ ನೋಡೋ ಆಸ್ತಿ ಪಾಸ್ತಿಗೂ ಅಜಗಜ ಅಂತರ ವ್ಯತ್ಯಾಸ ಇರ್ತದೆ ಈ ಬಾರಿ ಚುನಾವಣೆಯಲ್ಲಿ ನೋಡಿದ್ವಿ ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲ ಬಾರಿಗೆ ಶಾಸಕರಾದವರು ಆ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರ ಚುನಾವಣೆಯಲ್ಲಿ ನಿಂತಾಗ ಅವರ ಆಸ್ತಿಗಳನ್ನ ಹೋಗ್ಬಿಟ್ರೆ ಬೆಚ್ಚೋಗ್ಬಿಡ್ತೀರ ಎರಡೆರಡು ತಲೆಮಾರು ಕೂತ್ಕೊಂಡು ತಿಂದರೂ ಅರಗ್ಸರು ಮುಗಿಯಲ್ಲ ಈ ವ್ಯವಸ್ಥೆ ಬದಲಾಯಿಸ್ಬಿಡುತ್ತೆ ಹಂಗೆ ಜನನೂ ತೀರ್ಮಾನ ಕೊಟ್ಟರು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಸುಮಾರು ಜನ ಸೋತೋದ್ರು ಅಹಂಕಾರ ಮಾಡಿದವರೆಲ್ಲ ಅಥವಾ ದುರಹಂಕಾರ ಮಾಡಿದವರೆಲ್ಲ ಅಥವಾ ಭ್ರಷ್ಟಾಚಾರ ಮಾಡಿದವರೆಲ್ಲ ಅಥವಾ ಕೇವಲ ಅಧಿಕಾರಕ್ಕಾಗಿ ರಾಜಕೀಯ ಮಾಡಿದವರೆಲ್ಲ ಕ್ಷೇತ್ರದ ಅಭಿವೃದ್ಧಿ ಮಾಡದೇ ಇದ್ದವರೆಲ್ಲ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ರ ಜೊತೆಗೆ ತಮ್ಮ ಬೊಕ್ಕಸವನ್ನು ಕೂಡ ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೊಂಡವ್ರನ್ನ ಜನ ಸೋಲ್ಸಿದ್ದಾರೆ ಹೀಗಾಗಿ ಅದಕ್ಕೆ ಸಿದ್ದರಾಮಯ್ಯ ಹೇಳೋದು ಹಮ್ಮು ದಿಮಾಕು ಇವೆಲ್ಲರಿಂದ ರಾಜಕೀಯ ಮಾಡೋಕ್ಕಾಗಲ್ಲ ಜನಸೇವೆ ಅಂತ ಯುಟಿ ಅವರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ